ಖಂಡಿತ ಅವಳು. ಈಗ ನಿನ್ನೆ ದಿನ ಕರ್ನಾಟಕ ರಾಜ್ಯದ ಮೂರು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವಂತಹ ಘೋಷಣೆ ಆಗಿದೆ. ಈ ಹಿಂದೆನೆ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸಮೇತ ನಾನು ಪಕ್ಷದ ರಾಜ್ಯ ವರಿಷ್ಠರನ್ನ ರಾಷ್ಟ್ರೀಯ ನೇತಾರರನ್ನ ಸಮೇತ ಈ ವಿಷಯದಲ್ಲಿ ಭೇಟಿಯಾಗಿ ಮಾತುಕತೆಗಳನ್ನು ಆಡಿದ್ದೀನಿ. ಆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನನಗೆ ಸಂಘಟನೆಯಲ್ಲಿ ತೊಡಗಬೇಕು ಮತ್ತು ಅದಕ್ಕೆ ನಮ್ಮ ಬೆಂಬಲ ಮತ್ತು ಆಶೀರ್ವಾದ ಇದೆ ಅಂತ ರಾಜ್ಯ ನಾಯಕ ಹೇಳಿದಂಥ ಸಂದರ್ಭ ಇದೆ. ಮೂಲತಃ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು. ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸಬೇಕು ಮತ್ತು ವಿಶ್ವ ನಾಯಕ ಪ್ರಧಾನಮಂತ್ರಿಯವರಾದಂಥ ಶ್ರೀಯುತ ನರೇಂದ್ರ ಮೋದಿಯವರನ್ನ ಕೈ ಬಲಪಡಿಸಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ನಾನು ರಾಜ್ಯ ನಾಯಕರನ್ನ ಸಂಪರ್ಕ ಮಾಡಿದಾಗ ಈ ವಿಷಯದಲ್ಲಿ ಮುಂದುವರಿ ನಮ್ಮ ಸಹಕಾರ ಇರುತ್ತೆ ಅಂತ ನನ್ನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಪಕ್ಷ ಸಂಘಟನೆಯಲ್ಲಿ ಆಂತರಿಕವಾಗಿ ನಾನು ಇಲ್ಲಿ ತನಕ ಕೆಲಸ ಮಾಡ್ಕೊಂಬಂದಿದ್ದೀನಿ. ನನಗೆ ಖಂಡಿತವಾಗಲೂ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಮಾನ್ಯತೆ ದೊರಕುತ್ತೆ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ವರಿಷ್ಠ ಸಹಕಾರ ಕೂಡ ಇದೆ ಅಂತ ಭಾವಿಸಿದ್ದೀನಿ. ಸಿದ್ಧತೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಅಂತಕ್ಕಂಥದ್ದು ಬೇರೆ ಮಟ್ಟದಲ್ಲಿ ತುಂಬ ಕಡಿಮೆ ಇದೆ. ಆದರೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಶ್ರೀಯುತ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮಾಡತಕ್ಕಂಥ ಕೊಡುಗೆ ಏನಿದೆ ಅದನ್ನು ಗಮನಿಸಿ ಮೋದಿಯವರಿಗೆ ವೋಟ್ ಹಾಕ್ತಾರೆ, ಮೋದಿಯವ್ರನ್ನ ಬೆಂಬಲಿಸಬೇಕು ಅನ್ನುವಂಥ ಭಾವನೆ ಯುವಕರಲ್ಲಿ ಯುವತಿಯರಲ್ಲಿ ವಿಶೇಷವಾಗಿ ಹೊಸ ಮತದಾರರಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಅವ್ರನ್ನ ಸಂಘಟನೆ ಮಾಡಿಕೊಂಡು ಹೋಗಲಿಕ್ಕೆ ಅದನ್ನು ಮತವಾಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ತೀನಿ, ವರಿಷ್ಠ ಅವಕಾಶ ಕೊಟ್ಟೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಅಶೋಕ್ ಅವರು ಮತ್ತೆ ಅಥವಾ ಅಶೋಕ್ ನಾರಾಯಣ ಸ್ಪರ್ಧೆ ಮಾಡ್ತಾರೆ ಅಂತ ನಿಮಗೆ ಟಿಕೆಟ್ ಅನ್ನು ಕೊಡುವಂಥ ಭಾವಿಸ್ತೀವಿ? ಖಂಡಿತವಾಗಲು ವರಿಷ್ಠರು ಪಕ್ಷದ ನೇತಾರರು ಯಾವ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಸೈದ್ಧಾಂತಿಕ ಹಿನ್ನೆಲೆ ಬಂದಿರತಕ್ಕಂಥ ನಾನು ಪಕ್ಷದ ವರಿಷ್ಠ ತೀರ್ಮಾನವನ್ನು ಉಲ್ಲಂಘಿಸೋ ಕೆಲಸ ಮಾಡಲ್ಲ. ಆದರೆ ಪಕ್ಷ ಸೂಚನೆ ಕೊಟ್ಟರಂತ ಖಂಡಿತವಾಗಲೂ ಇಡೀ ದೇಶ ಗಮನ ಸೆಳೆಯುವಂಥ ಹೋರಾಟವನ್ನು ಮಾಡ್ತೀನಿ ಅಂತ ನನಗನ್ನಿಸುತ್ತೆ. ಓಕೆ.